ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ನಿನ್ನ ಕೃಪಾಹಸ್ತದಲ್ಲಿ ನಮ್ಮನ್ನು ಒಪ್ಪಿಸ್ತೇವೆ. ವಾಕ್ಯವನ್ನು ಕೇಳುವ ಪ್ರತಿಯೊಬ್ಬರನ್ನು ಪವಿತ್ರಾತ್ಮನೇ ನಿನ್ನ ಪ್ರಸನ್ನತೆಯಲ್ಲಿ ನಡೆಸು. ನಿನ್ನ ಸಹಾಯವಿಲ್ಲದೆ ನಿನ್ನ ವಾಕ್ಯಗಳನ್ನು ತಿಳ್ಕೊಳ್ಳಿಕ್ಕೆ ಅಸಾಧ್ಯವಾಗಿದೆ. ವಾಕ್ಯವನ್ನು ಬೋಧಿಸುವ ನನಗೂ ಪವಿತ್ರಾತ್ಮನೇ ಸಹಾಯ ಮಾಡು. ನನ್ನ ಸಂಗಡವಿದ್ದು ನನ್ನನ್ನು ನಡೆಸು. ನನ್ನ ಬಾಯಿಂದ ಬರುವ ಪ್ರತಿಯೊಂದು ಮಾತುಗಳು ನಿನ್ನದಾಗಲಿ ಪವಿತ್ರಾತ್ಮನೇ. ನಿನ್ನ ಕೃಪಾಹಸ್ತದಲ್ಲಿ ನಾನು ಒಪ್ಪಿಸ್ತೇನೆ. ಕೊನೆಯವರೆಗೂ ನನ್ನ ಸಂಗಡವಿದ್ದು ನನ್ನನ್ನು ನಡೆಸೆಂದು ಬೇಡುತ್ತಿದ್ದೇನೆ. ಎಲ್ಲ ಸ್ತುತಿ ಸ್ತೋತ್ರ ಘನ ಮಹಿಮೆ ತಂದೆ ಮಗ ಪವಿತ್ರಾತ್ಮನಿಗೆ ಸದಾಕಾಲವೂ ಸಲ್ಲಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ನಾವು ಕಳೆದ ಅನೇಕ ವಾರಗಳಿಂದ ಪ್ರಾರ್ಥನೆ ವಿಷಯದಲ್ಲಿ ಧ್ಯಾನಿಸುತ್ತಾ ಬಂದಿದ್ದೇವೆ. ಇವತ್ತು ಅದರ ಮುಂದುವರಿದ ಭಾಗವಾಗಿ ಪ್ರಾರ್ಥನೆ ವಿಷಯಕ್ಕೆ ಸಂಬಂಧಪಟ್ಟ ಒಂದು ಅದ್ಭುತ ಪ್ರಕಟಣೆಯನ್ನು ನಾವು ನೋಡೋಣ. ನಮ್ಮ ಪ್ರಾರ್ಥನೆಯ ಮೂಲಕ ಪ್ರಾರ್ಥನೆಯ ಬಲವನ್ನು ಹೇಗೆ ನಾವು ಬಿಡುಗಡೆಗೊಳಿಸುವುದು ಅಥವಾ ಹೇಗೆ ಬಲವನ್ನು ಹೊಂದುವುದು ಅಂತ ನಾವು ನೋಡೋಣ. ಅದಕ್ಕೆ ಮುಖ್ಯವಾಗಿ ನಾವು ಪ್ರತಿಯೊಬ್ಬರೂ ತಿಳ್ಕೊಳ್ಬೇಕು, ಪ್ರಾರ್ಥನೆ ನಮ್ಮ ಒಂದು ಜೀವಿತದ ಅವಿಭಾಜ್ಯ ಅಂಗ ಆಗಿರು. ಪ್ರಾರ್ಥನೆ ಇಲ್ಲದೆ ಯಾರು ಕೂಡ ತಮ್ಮ ರಕ್ಷಣಾ ಜೀವಿತವನ್ನು ಸರಿಯಾಗಿ ಕಟ್ಟಿಕೊಂಡು ಹೋಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ತನ್ನ ಆತ್ಮಿಕ ಜೀವಿತವನ್ನು ಕಟ್ಟಿಕೊಂಡು ಹೋಗಲಿಕ್ಕೆ ಸಾಧ್ಯ ಆಗಲಿಲ್ಲ. ನಾವು ಪ್ರಾರ್ಥನೆ ವಿಷಯವಾಗಿ ಅನೇಕ ಸಂಗತಿಗಳನ್ನು ನಾವು ನೋಡಿದ್ದೇವೆ, ಅನೇಕ ಸಂಗತಿಗಳನ್ನು ನಾವು ಕೇಳಿದ್ದೇವೆ. ಆದರೆ ಹೆಚ್ಚಿನ ನಮ್ಮ ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮ ಪ್ರಾರ್ಥನೆ ಒಂದು ವೈಯಕ್ತಿಕ ನೆಲೆಗಟ್ಟಿನಲ್ಲಿ ಇರದೆ ಅದು ಸಾರ್ವತ್ರಿಕ ಪ್ರಾರ್ಥನೆ ಮಾತ್ರ ಆಗಿ ಹೋಗಿದೆ. ನಾವು ಸಾರ್ವತ್ರಿಕ ಪ್ರಾರ್ಥನೆಯನ್ನು ನಾನು ವಿರೋಧಿಸುವುದಿಲ್ಲ. ಸಭೆಗಳಲ್ಲಿ ನಾವು ಪ್ರಾರ್ಥನೆ ಮಾಡೋದು, ಕೂಡಿ ಸಭೆಯಲ್ಲಿ ಬಂದು ಪ್ರಾರ್ಥನೆ ಮಾಡೋದು, ಅವೆಲ್ಲ ಸಂಗತಿಗಳು ಬೇಕು. ಆದರೆ ನಮ್ಮ ಜೀವಿತದಲ್ಲಿ ನಮ್ಮ ಪ್ರಾರ್ಥನೆ ಮೂಲಕ ನಾವು ಏನಾದರೂ ಬಲ ಹೊಂದಬೇಕಾದರೆ ನಮ್ಮ ವೈಯಕ್ತಿಕ ಪ್ರಾರ್ಥನೆ ಬಹಳ ಅಗತ್ಯ. ಇದನ್ನು ನಾವು ಪ್ರತಿಯೊಬ್ಬರು ತಿಳ್ಕೊಳ್ಬೇಕು. ದೇವರ ವಾಕ್ಯದಲ್ಲಿ ಯೇಸುವಿನ ನೋಡಿ, ಅತಿ ಹೆಚ್ಚಿನ ಸಮಯದಲ್ಲಿ ಆತನು ಇಡೀ ರಾತ್ರಿ ಕೆಲವು ಸಾರಿ ಗುಡ್ಡದ ಮೇಲೆ ಏರಿ ಏಕಾಂಗಿತನದಲ್ಲಿ ಆತನು ಪ್ರಾರ್ಥನೆಯಲ್ಲಿ ಸಮಯ ಕಳೆಯುತ್ತಿದ್ದನು. ಯಾಕೆ? ಅದರಲ್ಲಿ ಬಲ ಇದೆ. ಯಾಕೆ? ನಾವು ಯಾವಾಗ ವೈಯಕ್ತಿಕ ರೀತಿಯ ನಮ್ಮ ಪ್ರಾರ್ಥನಾ ಜೀವಿತವನ್ನು ಕಟ್ಟಿಕೊಳ್ತೇವೋ ಅದರ ಮೂಲಕ ನಮ್ಮ ಮತ್ತು ದೇವರ ಮಧ್ಯದ ಸಂಬಂಧವನ್ನು ನಾವು ಗಟ್ಟಿ ಮಾಡಿಕೊಳ್ತೇವೆ. ಮತ್ತು ಇದಕ್ಕೆ ನಿಜವಾದ ಬಲ ಇದೆ. ನಾವು ಈಗ ನಮ್ಮ ವೈಯಕ್ತಿಕ ಪ್ರಾರ್ಥನೆಯಲ್ಲಿ ನಮಗೆ ದೊಡ್ಡ ಅಡೆತಡೆ ಏನಿದೆ ಸ್ಪಷ್ಟವಾಗಿ ನಾವು ತಿಳ್ಕೊಳ್ಳಿ. ನೋಡಿ, ನೀವು ಸಭೆ ಸೇರಿ ಬಂದು ಕುಟುಂಬದ ಪ್ರಾರ್ಥನೆ ಅಥವಾ ಬೇರೆ ಎಲ್ಲ ಯಾರೆಲ್ಲ ಸೇರಿ ಬರು ಪ್ರಾರ್ಥನೆ ಮಾಡುವಾಗ ನಿಮಗೆ ಹೆಚ್ಚು ಅಡೆತಡೆಗಳು ಬರೋದಿಲ್ಲ. ನೀವು ಯಾವಾಗ ವೈಯಕ್ತಿಕ ಪ್ರಾರ್ಥನೆಯಲ್ಲಿ ನೀವು ಬಲ ಹೊಂದಲಿಕ್ಕೆ ಪ್ರಯತ್ನ ಪಡ್ತೀರಾ, ನಿಮಗೆ ಅತಿ ಹೆಚ್ಚಿನ ಅಡೆತಡೆಗಳು ಬರುತ್ತವೆ. ಯಾಕೆಂದರೆ ಹಗಲು ಹೊತ್ತಿನಲ್ಲಿ ನಮಗೆ ವೈಯಕ್ತಿಕ ಪ್ರಾರ್ಥನೆ ಮಾಡಲಿಕ್ಕೆ ಆಗೋದಿಲ್ಲ. ಏನಾದರೂ ಒಂದು ಅಡೆತಡೆಗಳು ಇರ್ತವೆ. ವೈಯಕ್ತಿಕ ಪ್ರಾರ್ಥನೆ ಮುಖ್ಯವಾಗಿ ಮುಂಜಾನೆ ಸಮಯದಲ್ಲಿ ಬಹಳ ಒಂದು ಒಳ್ಳೆಯ ಸಮಯ ಅದು. ಅನೇಕ ಜನರಲ್ಲಿ ನಾವು ನೋಡಿದ್ದೇವೆ, ಯಾರು ಮುಂಜಾನೆಯ ಸಮಯದಲ್ಲಿ ತಮ್ಮ ವೈಯಕ್ತಿಕ ಪ್ರಾರ್ಥನೆಯಲ್ಲಿ ತಮ್ಮ ಆತ್ಮಿಕ ಜೀವಿತ ಕಟ್ಟಿಕೊಂಡಿದ್ದಾರೋ ಅದು ಬಹಳ ಫಲದಾಯಕವಾಗಿದೆ. ಆದರೆ ಇದಕ್ಕೆ ವಿರುದ್ಧವಾಗಿ ಬಹಳ ಅಗತ್ಯವಾಗಿ ಇವತ್ತು ನಮ್ಮಲ್ಲಿ ಇರುವ ಸಮಸ್ಯೆ ನಮ್ಮ ಆಲಸ್ಯ. ಹೌದಾ ಅಂತ ನೋಡಿ, ದಾವಿದನು ಗೊಲ್ಯಾತನನ್ನು ಸಾರ್ವಜನಿಕವಾಗಿ ಕೊಂದನು. ದಾವಿದನು ಸಾರ್ವಜನಿಕವಾಗಿ ಗೊಲ್ಯಾತನನ್ನು ಕೊಂದದ್ದು ಹೌದು ನಾವು ನೋಡ್ತೇವೆ. ಆದರೆ ಅವನು ಮೊದಲು ವೈಯಕ್ತಿಕವಾಗಿ ಸಿಂಹಗಳನ್ನು ಕೊಂದಿದ್ದಾನೆ. ಅವನು ಒಬ್ಬನೇ ಇದ್ದಾಗ, ಕಾಡಿನಲ್ಲಿ ಕುರಿಗಳನ್ನು ಮೇಯಿಸುತ್ತಿದ್ದಾಗ ಅವನು ಸಿಂಹಗಳನ್ನು ಆಗ ಕೊಂದಿದ್ದಾನೆ. ಆದ್ದರಿಂದ ನಾವು ಕೂಡ ಬಹಳ ಅಗತ್ಯವಾಗಿ ತಿಳ್ಕೊಳ್ಬೇಕು, ನಮ್ಮ ಜೀವಿತದಲ್ಲಿ ಈ ವೈಯಕ್ತಿಕವಾಗಿ
ನಮ್ಮ ಪ್ರಾರ್ಥನೆಗೆ ಅಡೆತರುವ ಆಲಸ್ಯವೆಂಬ ಸಿಂಹವನ್ನು ನಾವು ಕೊಲ್ಲದಿದ್ದರೆ ನಾವು ಸೈತಾನನೆಂಬ ಗೋಲಿಯಾತನ ಮೇಲೆ ಜಯ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಸ್ಪಷ್ಟವಾಗಿ ಇದೊಂದು ಉದಾಹರಣೆ ರೂಪದಲ್ಲಿ ಹೇಳ್ತೇನೆ. ಬೇಕಾದರೆ ನಾವು ಸಾಮ್ಯುವೇಲನ ಪುಸ್ತಕಕ್ಕೆ ಹೋಗೋಣ. 1 ಸಾಮ್ಯುವೇಲ 17:34-35 ನೋಡೋಣ. ಆಗ ದಾವಿದನು ಅವನಿಗೆ, ನಿನ್ನ ಸೇವಕನಾದ ನಾನು ನನ್ನ ತಂದೆಯ ಕುರಿಗಳನ್ನು ಕಾಯುತ್ತಿದ್ದಾಗ ಸಿಂಹವಾಗಲಿ ಕರಡಿಯಾಗಲಿ ಬಂದು ಹಿಂಡಿನಲ್ಲಿನ ಕುರಿಮರಿಗಳನ್ನು ಹಿಡಿದುಕೊಂಡು ಹೋಗಲು ನಾನು ಒಡನೆ ಅದನ್ನು ಬೆನ್ನಟ್ಟಿ ಒಡೆದು ಕುರಿಮರಿಗಳನ್ನು ಕಿತ್ತುಕೊಳ್ಳುತ್ತಿದ್ದೆನು. ಅದು ಹಿಂದಿರುಗಿ ನನ್ನ ಮೇಲೆ ಬಿದ್ದರೆ ಅದನ್ನು ಗದ್ದ ಹಿಡಿದು ಬಡಿದು ಕೊಂದು ಹಾಕುತ್ತಿದ್ದೆನು. ನೋಡಿ, ನಿನ್ನ ಸೇವಕನಿಂದ ಕೊಲ್ಲಲ್ಪಟ್ಟ ಸಿಂಹಕ್ಕೂ ಕರಡಿಗೂ ಅದೇ ಗತಿಯು. ಜೀವಸ್ವರೂಪನಾದ ದೇವರ ಸೈನ್ಯವನ್ನು ನಿಂದಿಸುವಂಥ ಈ ಸುನ್ನತಿ ಇಲ್ಲದ ಫಿಲಿಸ್ಟೇನಿಗೂ ಆಗಬೇಕು. ನೋಡಿ, ಇಲ್ಲಿ ದಾವಿದನು ತನ್ನ ವೈಯಕ್ತಿಕ ಕುರಿಮೇಗೂ ಹೆಚ್ಚು ಜನರು ಇರ್ದಿಲ್ಲ, ಅವನು ಒಬ್ಬನೇ ಇದ್ದದ್ದ ಏನು. ಆವಾಗ ಆತನು ಕುರಿಗಳನ್ನು ಕಾಯಲಿಕ್ಕೆ ಸಿಂಹವನ್ನು ಕೊಂದು ಹಾಕಿದ್ದನ್ನು ನೋಡಿದನು. ಆ ಸಿಂಹಗಳನ್ನು ಮತ್ತು ಕರಡಿಗಳನ್ನು ಆತನು ಕೊಂದು ಹಾಕಿದ್ದರಿಂದ ಅವನಿಗೆ ಗೋಲಿಯಾತನನ್ನು ಎದುರಿಸಲಿಕ್ಕೆ ಧೈರ್ಯ ಬಂತು. ಯಾಕೆಂದರೆ ಆ ದೇವರು ಅವನನ್ನು ಆ ಸಿಂಹಗಳಿಂದ ರಕ್ಷಿಸಿದ್ದಾನೆ, ಅದೇ ದೇವರು ಅವನ ಸಂಗಡ ಇದ್ದಾನೆ, ಅವನನ್ನು ಕಾಪಾಡ್ತಾನೆ ಎಂಬ ಧೈರ್ಯದಿಂದ ಅವನು ಗೋಲಿಯಾತನನ್ನು ಎದುರಿಸಲಿಕ್ಕೆ ಅವನಿಗೆ ಸಾಧ್ಯ ಆಯಿತು. ಇದನ್ನು ನಾವು ಎಲ್ಲ ತಿಳಿದ ವಿಷಯಗಳು. ಅದೇ ರೀತಿಯಾಗಿ ನಮ್ಮ ವೈಯಕ್ತಿಕ ಜೀವಿತದಲ್ಲಿ ನಮ್ಮ ವೈಯಕ್ತಿಕ ಪ್ರಾರ್ಥನೆಗೆ ದೊಡ್ಡ ಅಡ್ಡ ಆಗಿರುವ ದೊಡ್ಡ ಅಡಚಣೆಯಾಗಿರುವ ಆಲಸ್ಯವನ್ನು ತೆಗೆಯದಿದ್ದರೆ, ಅದನ್ನು ಆಲಸ್ಯವೆಂಬ ಸಿಂಹವನ್ನು ನಾವು ಕೊಲ್ಲದಿದ್ದರೆ ನಮ್ಮ ವೈಯಕ್ತಿಕ ಪ್ರಾರ್ಥನಾ ಜೀವಿತವನ್ನು ನಾವು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಹಾಳಾಗುತ್ತೆ. ಬೇಕಾದರೆ ವಾಕ್ಯ ಏನು ಹೇಳ್ತದೆ ನೋಡಿ. ಇದರ ವಿಷಯದಲ್ಲಿ ನಾವು ಜ್ಞಾನೋಕ್ತಿಗೆ ಹೋಗೋಣ. ಜ್ಞಾನೋಕ್ತಿ 6:9 ನೋಡಿ. 6:9 ಏನು ಹೇಳ್ತದೆ ನೋಡಿ. ಸೋಮಾರಿಯೇ, ಎಷ್ಟು ಹೊತ್ತು ನಿದ್ರೆ? ನಿದ್ರೆಯಿಂದ ಯಾವಾಗ ಎಚ್ಚರಗೊಳ್ಳುವಿ? ಇನ್ನೂ ಸ್ವಲ್ಪ ನಿದ್ದೆ, ಇನ್ನೂ ತುಸ ತೂಕಾಡಿಕೆ, ಇನ್ನೂ ಕೊಂಚ ನಿದ್ದೆಗಾಗಿ ಕೈ ಮುದುರಿಕೊಳ್ಳುವೆ ಅಂದುಕೊಳ್ಳುವಿಯ? ಬಡತನವು ದಾರಿಕಳ್ಳನ ಹಾಗೂ ಕೊರತೆಯು ಪಂಜುಗಳ್ಳನಂತೆಯೂ ನಿನ್ನ ಮೇಲೆ ಬೀಳುವುದು. ನೋಡಿ, ಸೋಮಾರಿಗಳಿಗೆ ದೇವರ ವಾಕ್ಯದಲ್ಲಿ ಏನು ಹೇಳ್ತದೆ? ಬಡತನವು ಕಳ್ಳತನದ ಹಾಗೆ ನಿಮ್ಮ ಮೇಲೆ ಬೀಳುವುದು. ಗೊತ್ತೇ ಆಗುವುದಿಲ್ಲ. ಇದೀಗ ಲೌಕಿಕ ಬಡತನ ಅಂತ ನಾವು ಯೋಚಿಸ್ಬೋದು. ಅದೇ ರೀತಿಯಾಗಿ ಸೋಮಾರಿಗೆ ಆತ್ಮಿಕ ಬಡತನ ಕೂಡ ಕಳ್ಳನಾಗಿ ಬಂದಿರುತ್ತದೆ. ಪ್ರಾರ್ಥನೆಯಲ್ಲಿ ಸೋಮಾರಿಗಳು ಆಗಿದ್ದವರಿಗೆ ಆತ್ಮಿಕ ಬಡತನೆ ಕಳ್ಳನಾಗಿ ಬರುತ್ತದೆ. ಗೊತ್ತೇ ಆಗುವುದಿಲ್ಲ ಅವರು ಆತ್ಮಿಕ ಬಡತನದಲ್ಲಿ ಇದ್ದಾರಂತ. ಯಾರಿಗೂ ತಿಳಿದಿಲ್ಲ. ಕೊರತೆಯು ಅಂದರೆ ಏನು? ಆತ್ಮಿಕ ಕೊರತೆಗಳು, ಅವರ ಆತ್ಮಿಕ ಜೀವಿತಕ್ಕೆ ಕಟ್ಟಿಕೊಳ್ಳಿಕ್ಕೆ ಬೇಕಾದ ದೇವರ ವಾಕ್ಯಗಳು, ದೇವರ ಬೋಧನೆಗಳು, ವಾಕ್ಯದ ಧ್ಯಾನ, ಇದು ಎಲ್ಲ ಇದರಿಂದ ಕೊರತೆಗೆ ಒಳಗಾಗ್ತಾರೆ. ನೀವು ಅವರಿಗೆ ಎಂಥ ಬೋಧನೆ ಬೇಕಾದರೆ ಮಾಡಿ, ಎಂಥ ವಾಕ್ಯಗಳನ್ನು ಕೊಡಿ, ಅವರು ಆ ವಾಕ್ಯಗಳನ್ನು ಸ್ವೀಕಾರ ಮಾಡಲಿಕ್ಕೆ ಸಿದ್ಧರಿಲ್ಲ. ಯಾಕೆ? ಯಾಕೆ ಅಂದರೆ ಅವರ ಆತ್ಮಿಕ ಜೀವಿತವು ಸೋಮಾರಿತನದಿಂದ, ಆತ್ಮಿಕ ಜೀವಿತವು ಬಡತನದಿಂದ ತುಂಬಿದೆ. ಬಹಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು. ಆದ್ದರಿಂದ ನಾವು ಬಹಳ ಎಚ್ಚರಿಕೆಯಾಗಿ, ಪ್ರತಿ ಒಬ್ಬ ವಿಶ್ವಾಸಿ ಇವತ್ತು ತನ್ನ ಜೀವಿತದಲ್ಲಿ ಒಂದು ನಿರ್ಧಾರವನ್ನು ಮಾಡಬೇಕು. ನಮ್ಮ ಜೀವಿತದಲ್ಲಿ ಸೋಮಾರಿತನವೆಂಬ ಸಿಂಹವನ್ನು ಮೊದಲು ನಾವು ಕೊಂದುಬಿಟ್ಟು ನಮ್ಮ ವೈಯಕ್ತಿಕ ಪ್ರಾರ್ಥನಾ ಜೀವಿತವನ್ನು ನಾವು ಕಟ್ಟಿಕೊಳ್ಳುವೆ. ಈಗ ಈ ವೈಯಕ್ತಿಕ ಪ್ರಾರ್ಥನೆ ಜೀವಿತ ಯಾಕೆ ಅಗತ್ಯ, ಏನು ಅದರಲ್ಲಿದೆ ಎಂಬ ಸಂಗತಿಗಳಿಗೆ ನಾವು ಕೆಲವು ಸೇವೆಯ ವಿಷಯವಾಗಿ
ಪೌಲನು ಕೊರಿಂಥದವರಿಗೆ ಬರೆದ ಪತ್ರಿಕೆಯ ವಿಷಯದಲ್ಲಿ ಒಂದು ನೋಡೋಣ. ಪೌಲನು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ ನಾವು ಹೋಗೋಣ. 3:12 ನೋಡಿ, ಪೌಲನು ಕೊರಿಂಥದವರಿಗೆ ಬರೆದ ಪತ್ರಿಕೆ ಮೊದಲನೇ ಪತ್ರಿಕೆ 3:12. ಆ ಅಸ್ಥಿವಾರದ ಮೇಲೆ ಚಿನ್ನ, ಬೆಳ್ಳಿ, ರತ್ನ, ಕಟ್ಟಿಗೆ, ಹುಲ್ಲು, ಆಪು ಮುಂತಾದವುಗಳಲ್ಲಿ ಯಾವುದರಿಂದ ಕಟ್ಟಿದರೂ ಅವನವನ ಕೆಲಸವು ವ್ಯಕ್ತವಾಗುವುದು. ಕ್ರಿಸ್ತನು ಬರುವ ದಿನವು ಬೆಂಕಿಯೊಡನೆ ಉದಯವಾಗಿ ಆ ಕೆಲಸವನ್ನು ಸ್ಪಷ್ಟವಾಗಿ ತೋರಿಸುವುದು. ಅವನವನ ಕೆಲಸವೆಂಥದು? ಆ ಬೆಂಕಿ ಶೋಧಿಸುವುದು. ಒಬ್ಬನು ಆ ಅಸ್ಥಿವಾರದ ಮೇಲೆ ಕಟ್ಟಿದ್ದು ಉಳಿದರೆ ಅವನಿಗೆ ಸಂಬಳ ಬರುವುದು. ಒಬ್ಬನು ಕಟ್ಟಿದ್ದು ಸುಟ್ಟು ಹೋದರೆ ಅವನಿಗೆ ಸಂಬಳವು ನಷ್ಟವಾಗುವುದು. ನೋಡಿ, ಇಲ್ಲಿ ಮುಖ್ಯವಾಗಿ ಪೌಲನು ಸೇವೆಯ ವಿಷಯದಲ್ಲಿ ಹೇಳ್ತಾ ಇದ್ದಾನೆ. ಅಂದರೆ ಏನು? ಸೇವೆಯನ್ನು, ಪ್ರತಿಯೊಬ್ಬರು ಸೇವೆಯನ್ನು ಮಾಡ್ತಾ ಇದ್ದಾರೆ. ಸೇವೆಯ ಮೂಲಕ ದೇವರ, ಕ್ರಿಸ್ತನ ರಾಜ್ಯವನ್ನು ಕಟ್ತಾ ಇದ್ದಾರೆ. ಕ್ರಿಸ್ತನ ಆ ರಾಜ್ಯವನ್ನು ಕ್ರಿಸ್ತನೆಂಬ ಬಂಡೆಯ ಮೇಲೆ ಕಟ್ತಾ ಇದ್ದಾರೆ. ಈಗ ಇದರಲ್ಲಿ ಕಟ್ಟುವ ವಿಷಯದಲ್ಲಿ 6 ಸಂಗತಿಗಳು ಇಲ್ಲಿ ಬರೆಯಲ್ಪಟ್ಟಿವೆ. 1, ಚಿನ್ನ; 2, ಬೆಳ್ಳಿ; 3, ರತ್ನ; ಮತ್ತು 4, ಕಟ್ಟಿಗೆ; 5, ಹುಲ್ಲು; 6, ಆಪು. ಇಲ್ಲಿ 6 ಸಂಗತಿಗಳಿವೆ. 3 ಸಂಗತಿಗಳು ನೆಲದ ಅಡಿಯಲ್ಲಿರುವ ಸಂಗತಿಗಳು, ಚಿನ್ನ, ಬೆಳ್ಳಿ, ರತ್ನ ಇದೆಲ್ಲ. 3 ಸಂಗತಿಗಳು ನೆಲದ ಮೇಲೆ ಇರುವ ಸಂಗತಿಗಳು. ಈಗ ಇದರಲ್ಲಿ ಕಟ್ಟಿಗೆ ಆಪಿನಿಂದ ಕಟ್ಟಿದ್ದೇನು? ಮೇಲೆ ಅಂದರೆ ಎಲ್ಲರಿಗೆ ಕಾಣುವಂಥದ್ದು, ಹೌದಾ ಅಲ್ಲ ಅಂತ ನೋಡಿ. ಎಲ್ಲರಿಗೆ ಕಾಣುವಂಥ ಸಂಗತಿಗಳು. ಒಬ್ಬನ ಸೇವೆ ಜನರಿಗೆ ಕಾಣಬೇಕು ಎಂಬ ರೀತಿಯಲ್ಲಿ ಒಂದು ಒಬ್ಬನು ಸೇವೆ ಮಾಡುವುದಾದರೆ ಅದು ನಾಡದು ಯೇಸುಕ್ರಿಸ್ತನ ದಿನದಲ್ಲಿ ಬೆಂಕಿಯಿಂದ ಪರೀಕ್ಷಿಸಲ್ಪಡುವಾಗ ಅದು ಸಂಪೂರ್ಣ ಸುಟ್ಟು ನಾಶ ಆಗ್ತದೆ. ಅದರಿಂದ ಅವನಿಗೆ ಯಾವ ಸಂಬಳ ಇಲ್ಲ ಅಂತ ದೇವರ ವಾಕ್ಯ ಹೇಳ್ತದೆ. ಆದರೆ ಇಲ್ಲಿ 3 ಸಂಗತಿಗಳು, ಚಿನ್ನ, ಬೆಳ್ಳಿ ಮತ್ತು ರತ್ನ ಎಂಬ 3 ಸಂಗತಿಗಳು ನೆಲದ ಕೆಳಗೆ ಇರುವುದರಿಂದ ಅದು ಯಾರಿಗೆ ಕಾಣದ ಸಂಗತಿಗಳು. ಒಂದು ವೇಳೆ ಜನರ ತೋರ್ಪಡಿಕೆಗೆ, ಲೋಕವು ಜನರನ್ನು ನೋಡಬೇಕು, ನಮ್ಮ ಸಭೆಯಲ್ಲಿ ಎಷ್ಟು ಜನ ಇದ್ದಾರೆ, ನಾವು ಎಷ್ಟು ಜನರಿಗೆ ದೀಕ್ಷಾಸ್ಥಾನ ಕೊಟ್ಟಿದ್ದೇವೆ, ಈ ಎಲ್ಲ ತೋರ್ಪಡಿಕೆಗೆ ನಾವು ಸೇವೆಯನ್ನು ಮಾಡುವುದಾದರೆ ಅದು ಮರ, ಕಟ್ಟಿಗೆ, ಹುಲ್ಲು ಮತ್ತು ಆಪನಿಂದ ಕಟ್ಟಿದ್ದು. ಆದರೆ ಯಾರಿಗೆ ತಿಳಿಯದ ಹಾಗೆ ಸುವಾರ್ತೆಯನ್ನು ಗುಟ್ಟಿನಲ್ಲಿ ಸಾರಿ ಜನರಿಗೆ ಕ್ರಿಸ್ತನ ಬಳಿಗೆ ತಂದು ದೀಕ್ಷಾಸ್ಥಾನ ಕೊಟ್ಟು ನಡೆಸುವುದಾದರೆ ಅದು ಗುಟ್ಟಾಗಿ ಮಾಡಿದ ಕೆಲಸ ಅದು ಬಂಗಾರ, ಬೆಳ್ಳಿ ಮತ್ತು ರತ್ನಗಳಿಗೆ ಹೋಲಿಕೆಯಾಗಿದೆ. ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿ ಕೂಡ ನಾವು ಮಾಡುವ ತೋರ್ಪರಿಕೆಯ ಪ್ರಾರ್ಥನೆ ಇದು ಎಲ್ಲ ಕಟ್ಟಿಗೆ, ಮರ ಮತ್ತು ಹುಲ್ಲಿಗೆ, ಆಪಿಗೆ ಹೋಲಿಕೆಯಾಗಿದೆ. ನಮ್ಮ ವೈಯಕ್ತಿಕ ಪ್ರಾರ್ಥನೆ ನಾವು ಏಕಾಂತತನದಲ್ಲಿ ದೇವರು ಮತ್ತು ನಮ್ಮ ನಡುವಿನ ಸಂಬಂಧದಲ್ಲಿ ನಾವು ಮಾಡಿದ ಪ್ರಾರ್ಥನೆ ಚಿನ್ನ, ಬೆಳ್ಳಿ ಮತ್ತು ರತ್ನಕ್ಕೆ ಸಂಬಂಧವಾಗಿದೆ. ಈ ನೋಡಿ, ಚಿನ್ನ, ಬೆಳ್ಳಿ, ರತ್ನ, ಇದರಲ್ಲಿ 3 ಸಂಗತಿಗಳು ಬೆಂಕಿಯಲ್ಲಿ ಹಾಕಲ್ಪಟ್ಟಾಗ ಕಟ್ಟಿಗೆ, ಹುಲ್ಲು, ಆಪು ಇದು ಸುಟ್ಟು ಹೋಗ್ತದೆ. ಆದರೆ ಚಿನ್ನ, ಬೆಳ್ಳಿ ಅದು ಇನ್ನೂ ಶುದ್ಧವಾಗ್ತದೆ. ಅಂದರೆ ಏನು? ನಾವು ಯಾವಾಗ ನಮ್ಮ ವೈಯಕ್ತಿಕ ಜೀವನದಲ್ಲಿ ನಮ್ಮ ಪ್ರಾರ್ಥನೆಯ ಮೂಲಕ ಈ ಚಿನ್ನ, ಬೆಳ್ಳಿ ಮತ್ತು ರತ್ನಕ್ಕೆ ಸಂಬಂಧಪಟ್ಟ ವೈಯಕ್ತಿಕ ಪ್ರಾರ್ಥನೆ ಜೀವಿತವನ್ನು ಕಟ್ಟಿಕೊಂಡರೆ ದೇವರು ನಮ್ಮ ನಂಬಿಕೆಯನ್ನು ಬೆಂಕಿಯ ಮೂಲಕ ಪರೀಕ್ಷೆ ಮಾಡಿದಾಗ ಬಂಗಾರದಾಗಿ ನಾವು ಅದರಿಂದ ಹೊಳಪು ಕೊಡಲ್ಪಡಲಿಕ್ಕೆ ಶಕ್ತರಾಗ್ತೇವೆ. ಯಾವಾಗ ನಾವು ಸಾರ್ವತ್ರಿಕ ಪ್ರಾರ್ಥನೆಯಲ್ಲಿ ಸಭೆಯಲ್ಲಿ ಹೋಗುವುದು ದೊಡ್ಡ ಪ್ರಾರ್ಥನೆ, ಅವರು ಭಾಳ ಒಳ್ಳೆಯ ಪ್ರಾರ್ಥನೆ ಮಾಡ್ತಾರೆ, ಭಾಳ ಒಳ್ಳೆಯದಾಗಿ ಅವರು ಜನರ ಹೊಗಳಿಕೆಗೆ ಒಳ ಮಾತ್ರ ಪ್ರಾರ್ಥನೆ, ವೈಯಕ್ತಿಕ ಪ್ರಾರ್ಥನೆ ಆ ವ್ಯಕ್ತಿಯಲ್ಲಿ ಏನು ಇಲ್ಲದಿದ್ದರೆ ಅದು ಕಟ್ಟಿಗೆಯಾಗಿ ಸುಟ್ಟು ಹೋಗ್ತದೆ. ಯಾವುದೇ ಕಷ್ಟಗಳು ಬಂದಾಗ ಅವರ ಜೀವಿತದಲ್ಲಿ ಅದನ್ನು ತಡಕೊಳ್ಳಿಕ್ಕೆ ಅವರಿಗೆ ಶಕ್ತಿ ಇರುವುದಿಲ್ಲ.
ಯಾಕೆಂದರೆ ಅವರ ಪ್ರಾರ್ಥನೆ ಜೀವಿತ ಮೇಲ್ನೋಟಕ್ಕೆ, ಲೋಕದ ನೋಟಕ್ಕೆ ಕಂಡುಕೊಂಡ ಹಾಗೆ ಇರ್ತದೆ. ಆದ್ದರಿಂದ ನಾವು ಬಹಳ ಜಾಗ್ರತೆಯಾಗಿ ತಿಳ್ಕೊಳ್ಬೇಕು, ನಮ್ಮ ಪ್ರಾರ್ಥನಾ ಜೀವಿತವನ್ನು ಚಿನ್ನ ಬೆಳ್ಳಿ ಮತ್ತು ರತ್ನದ ಹಾಗೆ ಕಟ್ಟಿಕೊಳ್ತೇವ ಅಥವಾ ಸಾರ್ವತ್ರಿಕ ಸಭೆಗಳಲ್ಲಿ ಮಾತ್ರ ಪ್ರಾರ್ಥನೆ, ಕುಟುಂಬದಲ್ಲಿ ಮಾತ್ರ ನಾವು ಆ ಪ್ರಾರ್ಥನೆ ಮಾಡಬಾರ್ದಂತಲ್ಲ. ಆದರೆ ಇದಕ್ಕಿಂತ ಬಹಳ ಅಗತ್ಯದ ಪ್ರಾರ್ಥನೆ ಏನೆಂದರೆ ನಮ್ಮ ವೈಯಕ್ತಿಕ ಪ್ರಾರ್ಥನೆ. ಇದನ್ನು ಯಾರು ನೋಡುವುದಿಲ್ಲ, ಯಾರು ಕೇಳುವುದಿಲ್ಲ, ನಾವು ಮತ್ತು ದೇವರ ಮಧ್ಯದಲ್ಲಿ ನಮ್ಮ ಸಂಬಂಧದಲ್ಲಿ ಇರುತ್ತದೆ. ಆದ್ದರಿಂದ ನಾವು ಪ್ರತಿಯೊಬ್ಬರು ತಿಳ್ಕೊಳ್ಬೇಕು, ನಮ್ಮಲ್ಲಿ ಇವತ್ತು ಇಂಥ ಗುಟ್ಟಾಗಿರುವ ಪ್ರಾರ್ಥನೆಯ ಸಂಗತಿಗಳು ಉಂಟಾ. ಅದು ಬಿಟ್ಟು ಗುಟ್ಟಾಗಿರುವ ಪಾಪಕ್ಕೆ ಸಂಬಂಧಪಟ್ಟ ಸಂಗತಿಗಳು ನಮ್ಮಲ್ಲಿ ಇವೆ ಅಂತ ನಾವು ನೋಡಬೇಕು. ಎರಡು ಕೂಡ ಗುಟ್ಟಾಗಿರುವ ಸಂಗತಿಗಳೇ. ನಮ್ಮ ವೈಯಕ್ತಿಕ ಪ್ರಾರ್ಥನೆ ಕೂಡ ಗುಟ್ಟಾಗಿರುವುದು, ನಮ್ಮಲ್ಲಿ ಪಾಪಕ್ಕೆ ಸಂಬಂಧಪಟ್ಟ ಸಂಗತಿಗಳು ಕೂಡ ಕಾಮಾಭಿಲಾಷೆ. ಇದನ್ನು ಯಾರು ಹೊರಗೆ ನೋಡಲಿಕ್ಕೆ ಸಾಧ್ಯ ಇಲ್ಲ. ಮೊಬೈಲಲ್ಲಿ ಕೆಟ್ಟ ಕೆಟ್ಟತನದ ನೋಡಿ ಆನಂದಿಸುವುದು, ಕೆಟ್ಟ ಆಲೋಚನೆಗಳ ಮೂಲಕ ಮನಸ್ಸಲ್ಲಿ ಆನಂದಿಸುವುದು, ಈ ಎಲ್ಲ ಸಂಗತಿಗಳು ಹೊರಗೆ ಕಾಣುವುದಿಲ್ಲ, ಗುಟ್ಟಾಗಿದೆ. ಆದರೆ ಈ ಗುಟ್ಟಾದ ಸಂಗತಿಗಳನ್ನು ನಾವು ಇಟ್ಟುಕೊಂಡರೆ ಒಂದು ದಿವಸ ಈ ಸಂಗತಿಗಳು ಪಾಪವಾಗಿ ಬಯಲಿಗೆ ಬಂದು ನಾವು ಅದರಿಂದ ನಾಶನಕ್ಕೆ ಒಳಗಾಗಬೇಕು. ದೇವರ ವಾಕ್ಯ ಹೇಳ್ತದೆ, ರಟ್ಟಾಗದ ಗುಟ್ಟು ಒಂದೇ ಇಲ್ಲ. ನಾವು ಯಾರು ಕೂಡ ಯೋಚಿಸುವುದು ಬೇಡ. ಒಬ್ಬ ವ್ಯಕ್ತಿಯು ಒಂದು ಸಾರಿ ಒಂದು ಪಾಪಕ್ಕೆ ಒಳಪಟ್ಟಾಗ, ವ್ಯಭಿಚಾರದ ಪಾಪಕ್ಕೆ ಒಳಪಟ್ಟಾಗ ಮತ್ತೆ ಯಾವ ಗುಟ್ಟು ಅವನಲ್ಲಿ ಉಳಿದಿಲ್ಲ. ಯಾರು ಕೂಡ ನಾವು ಯೋಚಿಸೋದು ಬೇಡ, ನಾವು ಮಾಡುವ ಕಾರ್ಯಗಳು ಗುಟ್ಟಾಗಿವೆ, ಯಾರಿಗೂ ತಿಳಿದಿಲ್ಲ ಅಂತ ಹೇಳುವುದು ಬೇಡ. ದಯವಿಟ್ಟು ನಾವು ಪ್ರತಿಯೊಬ್ಬರು ಇವತ್ತು ಈ ಒಂದು ಪ್ರಾರ್ಥನೆ ವಿಷಯದಲ್ಲಿ ಧ್ಯಾನಿಸುವಾಗ ನಮ್ಮಲ್ಲಿ ಗುಟ್ಟಾಗಿರುವ ಸಂಗತಿಗಳು ಯಾವುದು, ಪಾಪಕ್ಕೆ ಸಂಬಂಧಪಟ್ಟ ಗುಟ್ಟಾದ ಸಂಗತಿಗಳಿವೆಯಾ, ಅಥವಾ ಪ್ರಾರ್ಥನೆಗೆ ಸಂಬಂಧಪಟ್ಟ ವೈಯಕ್ತಿಕ ನಮ್ಮ ಪ್ರಾರ್ಥನೆ ಗುಟ್ಟಾದ ಪ್ರಾರ್ಥನೆ ಇದೆಯಾ. ಇದಕ್ಕೆ ಸಂಬಂಧಪಟ್ಟು ಒಂದು ಉದಾಹರಣೆ ನಾವು ದೇವರ ವಾಕ್ಯದಲ್ಲಿ ಬಹಳ ಅದ್ಭುತವಾಗಿ ನಾವು ತಿಳ್ಕೊಳ್ಬೇಕು. ನಾವು ಯೋಶುವನ ಪುಸ್ತಕಕ್ಕೆ ಹೋದರೆ ಅಲ್ಲಿ ಇಬ್ಬರು ವ್ಯಕ್ತಿಗಳನ್ನು ನಾವು ನೋಡ್ತೇವೆ. ಒಬ್ಬನು ಆಖಾನನು, ಅವನು ಇಸ್ರಾಯೇಲ್ನ ಸೈನಿಕನಾಗಿದ್ದನು, ದೇವ ಜನರೊಂದಿಗೆ ಇದ್ದ ವ್ಯಕ್ತಿ, ಮತ್ತು ದೇವರ ಆ ಇಸ್ರಾಯೇಲರ ಸೈನಿಕನಾತನಾಗಿದ್ದ, ಹಕ್ಕಾಗಿ ಆತನು ದೇವರ ಮಗನಾಗಿದ್ದ, ಅಂದರೆ ಇಸ್ರಾಯೇಲ್ ದೇವರು ಆರಿಸಿಕೊಂಡ ಜನರು ಹಕ್ಕಿನಲ್ಲಿ. ಇನ್ನೊಬ್ಬಳು ರಹಾಬಳು, ಆಕೆ ಸೂಳೆಯಾಗಿದ್ದಳಂತ ದೇವರ ವಾಕ್ಯದಲ್ಲಿ ಬರೆಯುತ್ತದೆ. ಆದರೆ ರಹಾಬಳ ಪರಿಸ್ಥಿತಿ ಏನಾಯಿತು, ಆಖಾನನ ಪರಿಸ್ಥಿತಿ ಏನಾಯಿತು ನಾವು ನೋಡೋಣ. ಮೊದಲು ಆಖಾನನ ವಿಷಯದಲ್ಲಿ ಯೋಶುವನ ಪುಸ್ತಕಕ್ಕೆ ನಾವು ಹೋಗೋಣ. ಏಳನೇ ಅಧ್ಯಾಯವನ್ನು ನೋಡಿ, ಅಲ್ಲಿ ಆಖಾನನ ವಿಷಯದಲ್ಲಿ ಬರೆಯಲ್ಪಟ್ಟಿದೆ. ಪಾಪಕ್ಕೆ ಸಂಬಂಧಪಟ್ಟ ಗುಟ್ಟಾದ ಸಂಗತಿಗಳು ನೋಡಿ ಆಖಾನನಲ್ಲಿ ಏನಿತ್ತಂತ. ನೋಡಿ ಅಲ್ಲಿ ಏಳನೇ ಅಧ್ಯಾಯಕ್ಕೆ ನಾವು ಹೋದಾಗ, ಯೌದ ಕುಲದವನು, ಬೆರಹನ ಗೋತ್ರದವನು, ಜಲ್ದಿಯ ಕುಟುಂಬದವನು, ಕರ್ಮಿಯ ಮಗನು ಆದ ಆಖಾನನು ಯೋವನಿಗೆ ಮೀಸಲಾಗಿಟ್ಟ ವಸ್ತುಗಳನ್ನು ಕೆಲವನ್ನು ಕದ್ದು ಕೊಂಡದ್ದರಿಂದ ಇಸ್ರಾಯೇಲ್ ಎಲ್ಲರೂ ದ್ರೋಹಿಗಳಾದರು. ಯೋವನ ಕೋಪವು ಅವರ ಮೇಲೆ ಉರಿಯುತ್ತಿತ್ತು. ಯೋಶುವನು ಜನರನ್ನು ಕರೆದು, ನೀವು ಘಟ್ಟ ಹತ್ತಿ ಬೇತೇಲಿನ ಪೂರ್ವಕ್ಕೂ ಬೇತಾವೇನಿನ ಸಮೀಪದಲ್ಲೂ ಇರುವ ಆಯ್ ಎಂಬ ಪ್ರಾಂತ್ಯವನ್ನು ಸಂಚರಿಸಿ ನೋಡಿರಿ ಎಂದು ಹೇಳಿ ಅವರನ್ನು ಎರಿಕೋವಿನಿಂದ ಕಳಿಸಿದನು. ಇದು ಎಲ್ಲ ಇಡೀ ನೀವು ಅಧ್ಯಾಯ ಪ್ರತಿಯೊಬ್ಬರು ಓದಿ, ಈಗ ನಾನು ಅದನ್ನು ಓದಲಿಕ್ಕೆ ಹೋಗುವುದಿಲ್ಲ. ನೋಡಿ ಅಲ್ಲಿ ಆಖಾನನ ವಿಷಯದಲ್ಲಿ ಏನು ಬರೆಯಲ್ಪಟ್ಟಿದೆ. ಆಖಾನನು ಇಸ್ರಾಯೇಲ್ ಸೈನಿಕನಾಗಿದ್ದನು. ಯುದ್ಧಕ್ಕೆ ಹೋದಾಗ ಅವರು ಅಲ್ಲಿ ಸಿಕ್ಕಿದ ಕೆಲವು ಬೆಳ್ಳಿ ಬಂಗಾರದ ವಸ್ತುಗಳನ್ನು ಅವನು ತನ್ನ ಮನೆಯಲ್ಲಿ ಅಲ್ಲಿ ಅಡಗಿಸಿಟ್ಟಿದ್ದ. ಈಗ ಸೈನಿಕನು ಯುದ್ಧಕ್ಕೆ ಹೋದಾಗ ಸಿಕ್ಕಿದ ವಸ್ತುಗಳನ್ನು ಅಡಗಿಸಿಟ್ಟುವುದರಲ್ಲಿ ತಪ್ಪೇನಿದೆ ಎಂಬ ಪ್ರಶ್ನೆ. ಅದಕ್ಕೆ ನಾವು ಆರನೇ ಅಧ್ಯಾಯಕ್ಕೆ ಹೋಗೋಣ. ಅಲ್ಲಿ ಆರನೇ ಅಧ್ಯಾಯ 17-19 ವಾಕ್ಯ ತನಕ ನೋಡೋಣ.
ನೋಡಿ ಇಲ್ಲಿ ಯಾಕೆ ಇದು ಇದರಲ್ಲಿರುವುದೆಲ್ಲವೂ ಕೇವಲ ಯೌವನ ಸೊತ್ತೇ ಎಂದು ತಿಳಿಯಿರಿ. ಸೂಳೆಯಾದ ರಹಾಬಳು ಅವಳ ಸಂಗಡ ಮನೆಯಲ್ಲಿರುವವರೆಲ್ಲರೂ ಉಳಿಯಲಿ. ನಾವು ಕಳುಹಿಸಿದ ದೂತರನ್ನು ಅವಳು ಅಡಗಿಸಿಟ್ಟಿದ್ದಾಳಲ್ಲ. ನೀವಾದರೂ ಯೌವನಿಗೆ ಮೀಸಲಾದ ವಸ್ತುಗಳ ವಿಷಯದಲ್ಲಿ ಜಾಗರೂಕತೆಯಿಂದಿರಬೇಕು. ನೀವು ಅವುಗಳಲ್ಲಿ ಯಾವುದನ್ನಾದರೂ ತೆಗೆದುಕೊಂಡರೆ ಇಸ್ರಾಯೇಲರ ಪಾಳ್ಯವು ಶಾಪಕ್ಕೆ ಗುರಿಯಾಗಿ ಕೆಟ್ಟಿತು. ಎಲ್ಲ ಬೆಳ್ಳಿ ಬಂಗಾರವು ತಾಮ್ರ ಕಬ್ಬಿಣದ ಪಾತ್ರೆಗಳು ಯೌವನಿಗೆ ಮೀಸಲಾಗಿದ್ದು ಆತನ ಭಂಡಾರಕ್ಕೆ ಸೇರತಕ್ಕದ್ದು. ನೋಡಿ, ಯೋಶುವನು ಯುದ್ಧಕ್ಕೆ ಹೋಗುವಾಗ ಮೊದಲೇ ದೇವರ ವಿಷಯವಾದ ಬೆಳ್ಳಿ ಬಂಗಾರದ ವಿಷಯವಾದ ಆ ಪಾತ್ರೆಗಳ ವಿಷಯದಲ್ಲಿ ಸ್ಪಷ್ಟವಾಗಿ ಅಲ್ಲಿ ಕೊಟ್ಟಿದ್ದಾನೆ. ಅದನ್ನು ಮುಟ್ಟಬಾರದು ಯಾರದ್ದಂತ ಹೇಳಿ. ಯಾಕೆ? ದೇವರಿಗೆ ಸಂಬಂಧಪಟ್ಟದ್ದಂತ. ಬಹಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು, ಇವತ್ತು ದೇವರಿಗೆ ಸಂಬಂಧಪಟ್ಟದ್ದು ನಾವು ಎಂಥದ್ದು ನಾವು ನಮ್ಮಲ್ಲಿ ಅಡಗಿಸಿಟ್ಟಿದ್ದೇವೆ. ನಾನು ಅನೇಕ ಬಾರಿ ಸೇವೆಯ ವಿಷಯದಲ್ಲಿ ಮಾತಾಡುವಾಗ ನಾವು ದುಡಿದು ಸೇವೆ ಮಾಡಬೇಕು ಎಂದು ದೇವರ ವಾಕ್ಯದ ಆಧಾರದಲ್ಲಿ ಹೇಳಿದಾಗ ಅನೇಕರು ಇದಕ್ಕೆ ವಿರುದ್ಧವಾಗಿ ಹಾಗೆ ಅಲ್ಲ ಹೀಗೆ ಅಲ್ಲ ಅಂತ ಹೇಳಿ ನನ್ನಲ್ಲಿ ತುಂಬ ಜನರು ವಾದ ಮಾಡಿದ್ದಾರೆ. ನೋಡಿ ಇಲ್ಲಿ ಏನು ಹೇಳ್ತದೆ ಅಂತ. ಇಲ್ಲಿ ಪಾತ್ರೆಗಳು ದೇವರಿಗೆ ಸಂಬಂಧಪಟ್ಟದ್ದು, ಆ ಕಾನೂನು ಅದನ್ನು ತನ್ನ ಬಳಿಯಲ್ಲಿ ಇಟ್ಟಿದ್ದರಿಂದ, ತನ್ನ ಉಪಯೋಗಕ್ಕೆಂದು ಇಟ್ಟಿದ್ದರಿಂದ ಅವನಿಗೆ ಮಾತ್ರ ಅಲ್ಲ ಎಲ್ಲ ಇಸ್ರೇಲರಿಗೆ ಅದರಿಂದ ಶಾಪ ಬಂತಂತ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಬಹಳ ಜಾಗ್ರತೆಯಾಗಿ ಈಗ ಕಾಣಿಕೆ ಏನು ಬರ್ತದೆ ಅದು ದೇವರಿಗೆ ಸಂಬಂಧಪಟ್ಟದ್ದು. ಆದ್ದರಿಂದ ಅದನ್ನು ಯಾವ ರೀತಿಯಾಗಿ ಉಪಯೋಗಿಸ್ಕೊಳ್ಬೇಕು, ಅದನ್ನು ಯಾವ ರೀತಿಯಾಗಿ ಉಪಯೋಗಿಸ್ಕೊಳ್ಳುತ್ತೆ ಎಂದು ದೇವರ ವಾಕ್ಯದ ಆಧಾರದಲ್ಲಿ ತಿಳ್ಕೊಂಡರೆ ಮಾತ್ರ ಸೇವಕರಿಗೆ ಶಾಪ ಬರೋದಿಲ್ಲ. ಇಲ್ಲದಿದ್ದರೆ ಅದನ್ನು ತಿಳ್ಕೊಂಡು ತಮ್ಮ ಕುಟುಂಬದ ಮಜಾಕ್ಕಾಗಿ ಅಥವಾ ತಮ್ಮ ಅನುಕೂಲಕ್ಕೆ ಉಪಯೋಗಿಸಿಕೊಂಡರೆ ಶಾಪ ಬರ್ತದೆ. ಬಹಳ ಜಾಗ್ರತೆಯಾಗಿ ತಿಳ್ಕೊಳ್ಬೇಕಾದ ಸಂಗತಿ ಇದು. ಆದರೆ ಇಲ್ಲಿ ನೋಡಿ, ಆಕಾನನು ಇಸ್ರಾಯೇಲರನ್ನು ಸೈನಿಕನಾಗಿದ್ದನು, ದೇವರಿಂದ ಆರಿಸಿಕೊಂಡ ಜನಾಂಗಕ್ಕೆ ಸಂಬಂಧಪಟ್ಟವನಾಗಿದ್ದನು. ಅವನು ಆ ದೇವರಿಗೆ ಸಂಬಂಧಪಟ್ಟ ಆ ಪಾತ್ರೆಗಳನ್ನು ಇಟ್ಟಿದ್ದರಿಂದ ಇಸ್ರಾಯೇಲರಿಗೆ ಶಾಪ ಬಂತು. ನೋಡಿ, ಆ ಶಾಪ ಇಸ್ರಾಯೇಲಿನಿಂದ ತೆಗೆಯಬೇಕಾದರೆ ಏನಾಯಿತು? ಯೋಶುವನು ಎಲ್ಲ ಗೋತ್ರದವರನ್ನು ಒಬ್ಬೊಬ್ಬರನ್ನು ಕರೆದನು, ಮತ್ತು ಯಾವುದು ಗೋತ್ರ ಅಂತ ತಿಳಿದ ಮೇಲೆ ಆ ಕುಟುಂಬಗಳನ್ನು ಕರೆದನು. ಆ ಕುಟುಂಬ ಕರೆದ ಮೇಲೆ ಆಕಾನನ ಕುಟುಂಬ ಬಂತು, ಮತ್ತು ಅವನಲ್ಲಿ ದೇವರು ಕೇಳಿದಾಗ, ಹೌದು ನಾನು ಬೆಳ್ಳಿ ಬಂಗಾರ ತೆಗೆದು ಮನೆಯಲ್ಲಿ ಇಟ್ಟಿದ್ದೇನೆ ಅಂತ ಹೇಳಿದಾಗ ಅವನ ಮತ್ತು ಅವನ ಇಡೀ ಕುಟುಂಬವನ್ನು ಸಂಪೂರ್ಣ ಸುಟ್ಟು ನಾಶ ಮಾಡಿದರಂತ ದೇವರ ವಾಕ್ಯದಲ್ಲಿ ಬರೆಯುತ್ತಿದೆ. ಯಾಕೆಂದರೆ ಅವನಿಂದಾಗಿ ಇಸ್ರಾಯೇಲರಿಗೆ ಶಾಪ ಬಂತಂತ ಬರೆಯಲ್ಪಟ್ಟಿದೆ. ಬಹಳ ಎಚ್ಚರಿಕೆಯಿಂದ ನಾವು ತಿಳ್ಕೊಳ್ಬೇಕಾದ ಸಂಗತಿ. ಈಗ ಆಕಾನನು ಕೂಡ ಈ ಗುಟ್ಟಾಗಿ ಇಟ್ಟನು ತನ್ನಲ್ಲಿ, ಪಾಪಕ್ಕೆ ಸಂಬಂಧಪಟ್ಟನು. ಇವತ್ತು ನಾವು ಪ್ರತಿಯೊಬ್ಬರು ತಿಳಬೇಕಾದ ಸಂಗತಿ, ನಮ್ಮಲ್ಲಿ ಗುಟ್ಟಾಗಿರುವ ಪಾಪದ ಸಂಗತಿ ಯಾವುದು ಅದನ್ನು ನಾವು ತಿಳಿದು, ನಾವು ಅದನ್ನು ತಿಳಿದು ಅದನ್ನು ನಮ್ಮಿಂದ ತೆಗೆಯದಿಲ್ಲವಾದರೆ ನಾವು ಒಳ್ಳೆಯ ಆತ್ಮಿಕ ಜೀವಿತವನ್ನು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಈಗ ರಹಾಬಳ ವಿಷಯಕ್ಕೆ ಬರೋಣ. ನಾವು ರಹಾಬಳು ಇಸ್ರಾಯೇಲಿಗೆ ಸಂಬಂಧಪಟ್ಟವಳು ಅಲ್ಲ, ಅವಳು ಸೂಳೆ ಆಗಿದ್ದಳು. ನೋಡಿ ಅಲ್ಲಿ ಎರಡನೇ ಅಧ್ಯಾಯಕ್ಕೆ ಹೋಗಿ, ಅಲ್ಲಿ ಗೂಢಾಚಾರರು ಎರಿಕೋವಿಗೆ ಹೋಗಿ ಬಂದದ್ದು. ಆಕೆ ಎರುಕಿನವಳಾಗಿದ್ದಳು. ಗೂಢಾಚಾರ್ಯರು ಅಲ್ಲಿ ಎರುಕುಗೆ ಸುತ್ತಾಡಿ ನೋಡಿಕೊಂಡು ಬರಲಿಕ್ಕೆ ಹೋದಾಗ ಈ ಸೂಳೆಯಾಗಿದ್ದ ರಹಾಬಳು ಆ ಇಸ್ರಾಯೇಲ್ ಗೂಢಾಚಾರಗಳನ್ನು ತನ್ನ ಮನೆಯಲ್ಲಿಟ್ಟು ಅವರಿಗೆ ಅಲ್ಲಿಯ ಎಲ್ಲ ಸಂಗತಿಗಳನ್ನು ಹೇಳಿದರು ಮಾತ್ರವಲ್ಲ, ಅರಸನಿಗೆ ತಿಳಿದಾಗ ಅದನ್ನು ಬೇಕಾದರೆ ಎರಡನೇ ಅಧ್ಯಾಯ ಓದಿ ನೀವು, ಸ್ಪಷ್ಟವಾಗಿ ತಿಳಿಯುತ್ತದೆ. ಈಗ ಎಲ್ಲ ಓದಲಿಕ್ಕೆ ಹೋಗಲಿಕ್ಕೆ ನನಗೆ ಸಮಯ ಇಲ್ಲ. ಆದ್ದರಿಂದ ನಾನು ನಿಮಗೆ ಇಷ್ಟು ಹೇಳ್ತೇನೆ, ಅಲ್ಲಿ ಏನು ಸಂಗತಿ, ಆ ರಹಾಬಳು ಏನು ಮಾಡಿದಳು, ನಂಬಿಕೆಯಿಂದ ಇಸ್ರಾಯೇಲರಿಂದ ಗೂಢಾಚಾರರನ್ನು ತನ್ನ ಮನೆಯಲ್ಲಿಟ್ಟು ಅರಸರಿಂದ ಕೊಲ್ಲಲ್ಪಡದಂತೆ ಅವರನ್ನು ಗುಟ್ಟಾಗಿ ಹಿಂದಿನ ಬಾಗಿಲಿನಿಂದ ಕಳುಹಿಸಿ ಅವರನ್ನು
ಸುರಕ್ಷಿತವಾಗಿ ಹೋಗಲಿಕ್ಕೆ ಆಕೆ ಒಂದು ಕಾರ್ಯವನ್ನು ಮಾಡಿದಳು. ಆಕೆ ಎರಕಿನವಳಾಗಿದ್ದರೂ ಕೂಡ ಇಸ್ರಾಯೇಲ್ ದೇವರು ಯಾಕೆ ಅಲ್ಲಿ ನೋಡಿ ಅವಳಿಗೆ ಗೊತ್ತಿತ್ತು. ಅವಳು ಇಸ್ರಾಯೇಲ್ ಜನರ ವಿಷಯದಲ್ಲಿ ಅದು ಓದಿದ ನಿಮಗೆ ತಿಳಿಯುತ್ತದೆ, ಅದು ಇಡೀ ಅದೇ ಓದಿ ಆಗ ನಿಮಗೆ ತಿಳಿಯುತ್ತದೆ. ಇಸ್ರಾಯೇಲ್ ಜನರ ವಿಷಯದಲ್ಲಿ ದೇವರು ಮಾಡಿದ ಕಾರ್ಯಗಳನ್ನು ಆಕೆ ಕೇಳಿದ್ದಳು. ಅದಕ್ಕಾಗಿ ಅವರು ಅವರಿಂದ ಒಂದು ಪ್ರಮಾಣ ಕೂಡ ತಗೊಳ್ತಾರೆ, ನೀವು ಈ ದೇಶದ ಮೇಲೆ ಬರುವಾಗ ನನ್ನ ಕುಟುಂಬವನ್ನು ನೀವು ಕಾಪಾಡಬೇಕಂತ ಹೇಳಿ. ಅದಕ್ಕಾಗಿ ಅವಳು ಕಿಟಕಿಗೆ ಒಂದು ನೂಲು ಕಟ್ಟಿರಬೇಕು, ಅದನ್ನು ನೋಡಿ ನಾವು ಆ ಗುಂಡಾಚಾರರು ಬಂದವರು ಹೇಳ್ತಾರೆ ಅದನ್ನು ನೋಡಿ ನಾವು ಅದನ್ನು ಆ ಮನೆತನವನ್ನು ಕಾಪಾಡ್ತೇವಂತ ನೋಡಿ. ಅಲ್ಲಿ ಈಗ 6ನೇ ಅಧ್ಯಾಯದಲ್ಲಿ ನಾವು ನೋಡಿದೆವಲ್ಲ, ರಹಬಳ ಮನೆಯನ್ನು ಉಳಿಸಿದ, ಆ ರಹಬಳ ಕುಟುಂಬದಲ್ಲಿ ಯೇಸು ಕ್ರಿಸ್ತನು ಜನಿಸಿದ. ನೋಡಿ, ಅವಳು ಮಾಡಿದ ಒಂದು ಬಹಳ ಗುಟ್ಟಾದ ಒಳ್ಳೆಯ ಸಂಗತಿಯಿಂದಾಗಿ ಅರಸನಿಗೆ ತಿಳಿಯದೆ ಈ ಗೂಢಾಚಾರರನ್ನು ತನ್ನ ಮನೆಯಲ್ಲಿಟ್ಟುಕೊಂಡು ಅವರಿಗೆ ಏನು ತೊಂದರೆ ಆಗದಂತೆ ಇಸ್ರಾಯೇಲ್ ದೇವ ಜನರಿಗೆ ಸಹಾಯ ಮಾಡಿದ್ದರಿಂದ ಆಕೆಯ ನಾಮವು ಇವತ್ತು ಹೊಸ ಒಡಂಬಡಿಕೆಯಲ್ಲಿ ಕೂಡ ಬರೆಯಲ್ಪಟ್ಟಿದೆ. ಇಬ್ರಿಯರ ಪುಸ್ತಕದಲ್ಲಿ ಕೂಡ ಇದೆ, ಯಾಕೋಬನ ಪುಸ್ತಕದಲ್ಲಿದೆ. ಮತ್ತಾಯನ ಸುವಾರ್ತೆಗೆ ಹೋಗಿ 1:5 ನೋಡಿ. ಅಲ್ಲಿ ಮತ್ತಾಯನ ಸುವಾರ್ತೆ 1:5 ಹೋಗಿ ನೋಡಿ. ಅಲ್ಲಿ ರಹಬಳ ಕುಟುಂಬದಲ್ಲಿ ಯೇಸು ಜನಿಸಿತು. ನೋಡಿ ಅಲ್ಲಿ ಸಲ್ಮೋನನು ರಹಬಳಲ್ಲಿ, ನೋಡಿ ರಹಬಳಲ್ಲಿ ಆ ಕುಟುಂಬದಲ್ಲಿ ಯೇಸು ಜನಿಸಿ. ನೋಡಿ, ಒಬ್ಬಳು ಸೋಳೆ ಆಗಿದ್ದಳು, ಆದರೆ ಗುಟ್ಟಾದ ಒಂದು ಒಳ್ಳೆಯ ಕೆಲಸದಿಂದಾಗಿ ಒಂದು ದೇವರಿಗೆ ಮೆಚ್ಚುಗೆ. ಮತ್ತೆ ರಹಬಳು ಇಸ್ರಾಯೇಲ್ರೊಟ್ಟಿಗೆ ಜೀವಿಸಿದ್ದು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಆದ್ದರಿಂದ ಬಹಳ ಅಗತ್ಯವಾಗಿ ನಾವು ಇವತ್ತು ಪ್ರತಿಯೊಬ್ಬರು ಗುಟ್ಟಾಗಿ ನಮ್ಮ ಪ್ರಾರ್ಥನಾ ಜೀವಿತ, ವೈಯಕ್ತಿಕ ಜೀವಿತ ನಾವು ಹೇಗೆ ಕಟ್ಟಿಕೊಂಡಿದ್ದೇವೆ ಎಂಬ ಪ್ರಶ್ನೆ. ಜನರು ತೋರ್ಪಡಿಸಲಿಕ್ಕೆ, ಜನರ ಕಾಣಬೇಕು, ನಾನು ಪ್ರಾರ್ಥನೆ ಮಾಡಿದ್ದು, ನಾನು ಉಪವಾಸ ಮಾಡಿದ್ದು ಕಾಣಬೇಕು, ನಾನು ಒಳ್ಳೆ ಕಾರ್ಯ ಮಾಡಿದ್ದು ಕಾಣಬೇಕಂತ ಹೇಳಿ ನಾವು ಮಾಡುವುದಾದರೆ ಅದು ಕಟ್ಟಿಗೆ ಹುಲ್ಲು ಆಪಗೆ ಸಮಾನವಾದ ಕಾರ್ಯಗಳು, ಅದರಿಂದ ನಮಗೆ ಯಾವ ಪ್ರಯೋಜನ ಇಲ್ಲ. ದೇವರ ವಾಕ್ಯದಲ್ಲಿ ಮುಂದಕ್ಕೆ ನಾವು ನೋಡೋಣ ಅದನ್ನು ಯಾವ ರೀತಿಯಾಗಿ ಅದಕ್ಕೆ ಈ ಸಂಗತಿಗಳು. ಆದರೆ ಗುಟ್ಟಾಗಿ ನಾವು ನಮ್ಮಲ್ಲಿರುವ ವೈಯಕ್ತಿಕ ಪ್ರಾರ್ಥನಾ ಜೀವಿತವನ್ನು ನಾವು ಕಟ್ಟಿಕೊಂಡಾಗ ನಾವು ಒಂದು ಒಳ್ಳೆಯ ಆತ್ಮಿಕ ಜೀವಿತವನ್ನು ಕಟ್ಟಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ನಮ್ಮ ಆತ್ಮಿಕ ಜೀವಿತದಲ್ಲಿ ಯಾವ ಕೊರತೆಗಳು ಉಳಿಯುವುದಿಲ್ಲ. ನೋಡಿ, ಇಲ್ಲಿ ಈ ಒಂದು ನಮ್ಮ ವೈಯಕ್ತಿಕ ಪ್ರಾರ್ಥನೆಯಲ್ಲಿ ದೇವರ ವಾಕ್ಯದ ಧ್ಯಾನ ಕೂಡ ಬಹಳ ಅಗತ್ಯ. ನಾವು ಪ್ರಾರ್ಥನೆ ಅಂತಲೇ ಇವತ್ತು ನಾವು ಏನು ಯೋಚಿಸ್ತೇವೆ? ನಾವು ಮಾತಾಡುವುದು ಮಾತ್ರ ಅಂತ ಯೋಚಿಸಿ, ನಾವು ಮಾತಾಡುವುದಲ್ಲ, ದೇವರನ್ನು ಕೇಳುವುದು ಕೂಡ ಪ್ರಾರ್ಥನೆ ಆಗಿದೆ. ಖಾಲಿ ನಾವು ಮಾತಾಡುವುದು ಪ್ರಾರ್ಥನೆ ಆಗುವುದಿಲ್ಲ, ದೇವರನ್ನು ಕೇಳುವುದು. ದೇವರನ್ನು ಹೇಗೆ ಕೇಳ್ತೇವೆ? ದೇವರ ವಾಕ್ಯದ ಧ್ಯಾನದಿಂದ, ದೇವರ ವಾಕ್ಯದ ಮೂಲಕ ದೇವರು ನಮ್ಮೊಂದಿಗೆ ಮಾತಾಡ್ತಾರೆ. ಆದ್ದರಿಂದ ಇದನ್ನು ನಾವು ವೈಯಕ್ತಿಕವಾಗಿ ಗುಟ್ಟಾಗಿ ಮಾಡಿದ ಈ ನಮ್ಮ ಪ್ರಾರ್ಥನೆಯಿಂದ ನಾವು ಬಹಳ ಜಯಶೀಲರಾಗಿ ಒಂದು ಅದ್ಭುತವಾದ ಶಕ್ತಿಯುತವಾದ ಆತ್ಮಿಕ ಜೀವಿತವನ್ನು ಕಟ್ಟಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಇದರಿಂದ ನಾವು ಬಲ ಹೊಂದಲಿಕ್ಕೆ ಸಾಧ್ಯ ಆಗ್ತದೆ, ಇದರಿಂದ ನಾವು ಜಯ ಹೊಂದಲಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ಇವತ್ತು ನಾವು ನೋಡಿಕೊಳ್ಳುವುದು ಇಷ್ಟೇ, ನಮ್ಮ ವೈಯಕ್ತಿಕ ಪ್ರಾರ್ಥನಾ ಜೀವಿತವನ್ನು ಕಟ್ಟುವುದು. ಅದು ಗುಟ್ಟಾಗಿರಬಹುದು, ಆದರೆ ದೇವರು ಅದನ್ನು ನೋಡಿದವರು, ದೇವರು ಮತ್ತು ನಮ್ಮ ನಡುವಿನ ಸಂಭಾಷಣೆ, ಅದು ಅದರಲ್ಲಿ ಬಲ ಇದೆ. ಅದರ ಮೂಲಕ ನಾವು ಜಯ ಹೊಂದಲಿಕ್ಕೆ ಸಾಧ್ಯ ಆಗ್ತದೆ. ಏನು ಬೇಕಾದರೂ ಕೂಡ ನಾವು ಅದರಲ್ಲಿ ಆತ್ಮಿಕ ಜಯವನ್ನು ಹೊಂದಬಹುದು. ನಮ್ಮ ಎಲ್ಲ ಸಮಸ್ಯೆಗಳನ್ನು ಪರಿಹಾರವಾಗಬೇಕಾದರೆ ಈ ನಮ್ಮ ವೈಯಕ್ತಿಕ ಜೀವಿತದ ವೈಯಕ್ತಿಕ ಪ್ರಾರ್ಥನೆಯ ಜೀವಿತ ಬಹಳ ಅಗತ್ಯ ಇದೆ. ನಮ್ಮ ಸಮಸ್ಯೆಗಳ ಮೇಲೆ ಜಯ ಹೊಂದಲಿಕ್ಕೆ, ಹೇಗೆ ದಾವಿದನು ಸಿಂಹವನ್ನು ಕೊಂದು ಹಾಕಿದನು, ಅದೇ ರೀತಿಯಾಗಿ ನಮ್ಮ ವೈಯಕ್ತಿಕ ಪ್ರಾರ್ಥನಾ ಜೀವಿತಕ್ಕೆ ಅಡ್ಡ ಆಗಿರುವ ಆಲಸ್ಯವನ್ನು ಕೊಂದು ಹಾಕಿ ನಾವು ಸೈತಾನನ ಸಂಗಡ ಹೋರಾಡಲಿಕ್ಕೆ ಜಯ ಹೊಂದಲಿಕ್ಕೆ ನಾವು ಸಿದ್ಧರಾಗಬಹುದು. ಈ ಎಲ್ಲ ಸಂಗತಿಗಳನ್ನು ದೇವರು ಈಗ ಇವತ್ತು ನಮಗೆ ವಾಕ್ಯದ ಮೂಲಕ ಕೊಟ್ಟಿದ್ದಾರೆ. ಮುಂದಕ್ಕೆ ನಾವು ಪ್ರಾರ್ಥನೆ, ಉಪವಾಸ ಮತ್ತು
ಒಳ್ಳೆಯ ಕಾರ್ಯಗಳು, ಗುಟ್ಟಾಗಿರುವ ಕಾರ್ಯಗಳಿಗೆ ಮತ್ತು ಎಲ್ಲರ ಮುಂದೆ ಮಾಡುವ ಕಾರ್ಯಗಳಿಗೆ ವ್ಯತ್ಯಾಸ ಏನು, ಇದನ್ನು ನಾವು ನೋಡೋಣ. ಇವತ್ತು ಈ ಸಂಗತಿಗಳನ್ನು ಮೂಲಕ ನಾವು ಬಹಳ ಅಗತ್ಯವಾಗಿ ನಮ್ಮ ವೈಯಕ್ತಿಕ ಪ್ರಾರ್ಥನಾ ಜೀವಿತಕ್ಕೆ ಅಡ್ಡಿಯಾಗಿರುವ ಆಲಸ್ಯವೆಂಬ ಸಿಂಹವನ್ನು ಕೊಂದು ಹಾಕೋಣ. ಆಗ ನಾವು ಗೋಲಿಯಾತನೆಂಬ ಸೈತಾನ ಸಂಗಡ ಹೋರಾಡಿ ಜಯ ಹೊಂದಲಿಕ್ಕೆ ನಾವು ಶಕ್ತರಾಗುವೆವು. ಹೇಗೆ ದಾವಿದನು ನೋಡಿ, ಅದು ಒಂದು ಉದಾಹರಣೆ ಮತ್ತು ಹೋಲಿಕೆ ಮಾತ್ರ. ಅದೇ ರೀತಿಯಾಗಿ ನಾವು ಕೂಡ ನಮ್ಮ ವೈಯಕ್ತಿಕ ಪ್ರಾರ್ಥನಾ ಜೀವಿತವನ್ನು ಕಟ್ಟಿಕೊಳ್ಳೋಣ. ಅದಕ್ಕಿರುವ ಅಡೆತಡೆಗಳನ್ನು ತೆಗೆದುಕೊಳ್ಳೋಣ. ದೇವರು ನಮ್ಮನ್ನು ಅದ್ಭುತ ರೀತಿಯಲ್ಲಿ ಆಶೀರ್ವದಿಸಿ ನಡೆಸುವ ದೇವರಾಗಿದ್ದಾರೆ. ದೇವರಿಗೂ ಯುಗ ಯುಗಾಂತರಗಳಿಗೂ ಸ್ತುತಿ ಸ್ತೋತ್ರಗಳು ಸಲ್ಲಿಕೆಯಾಗಲಿ. ಆಮೆನ್.